ಕಲಬುರಗಿಯ ನಗರೇಶ್ವರ ಪ್ರೌಢಶಾಲೆಯಲ್ಲಿ 65ನೇ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು. ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ವಿವಿ ಜ್ಯೋತ್ಸ್ನ ಅವರು ನಾಡದೇವತೆ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದರು. घंटानादं समर्पयामि हरः ॐ पञ्चब्रह्म सदाशिवाज्ञाय हरः ॐ ब्रह्मतं यजामहे सुगन्धिं पुष्टिवर्धनम् उर्वारकमिव वन्दनान्मूर्तोर्मुक्तय महामृत कङ्कणपत्रं समर्पयामि पञ्चब्रह्म सदाशिवाय नमः हरः ॐ गुरुर्ब्रह्मा गुरुर्विष्णु गुरुर्देव महेश्वरं श्रीगुरवे साक्षात् परब्रह्म तस्मै श्रीगुरवे नमः ॐ पञ्चब्रह्म सदाशिवाय नमः ॐ शिव शिव शम्भो राज्ञाय प्रवर्तमनसाधिय द्वितीयब्राह्मणे परार्थे श्वेतवरः कल्पे वैवस्वत्मनि अन्तरे कलियुगे प्रथमपादे जम्बोदीपे भारतवर्षे भारतखण्डे मीरोर्लक्षणं दिग्भाग्य श्रीशैलस्य पश्चिमप्रदेशे कर्नाटक व्यवहारिक चांद्रमा शालिवांशी हतोर नल्वत्र शर्वाणाम संवत्सर कलबुर्गी नगर कर्नाटक देशे श्रीगुरु शरणवशवेश्वर स्थल से अनेन श्री हनुमान से श्रीमती वीवी ज्योत्स्न ओम जिलाधिकारी सह कुटुंब क्षेम धैर्य अभिवृद्ध्यार्थम ओम नगराभिवृद्धि देवत भारत माते पूजं करिष्यामि रोज रविवासर ओम सद्यो जातं प्रपद्यामि सद्यो जाताय वै नमो नमः ओम ह्रीं महालक्ष्मी हरिद्रा कुंकुमं समर्पयामि ओम ह्रीं महालक्ष्मी मम अक्षतं धारयामि ओम ह्रीं महालक्ष्मी मम अक्षतं ते प्रात्यक्ष महेश्वरी हे मांबराडंबरी माता अन्नपूर्णेश्वरी भिक्षां देहि श्री कृप शिव सांबरी नम पार्वती प्रति शिवरार महादेव अम्बा मंगलों जगदम्बा मंगलों सांबन राणी के शोभा मंगलों अम्बा मंगलों जगदम्बा मंगलों सांबन राणी के शोभा मंगलों बेळगनु बार भारत माते गे करपूर धारति बेळगनु बार ದುಷ್ಟ ರಕ್ಷಸರನ್ನು ದೂರ ಮಾಡಿದಿ ತಾಯಿ ಚಂಡ ಮುಂಡರರ ರುಂಡಾವ ಕಡಿದು ಶಾಂಭವಿ ನಾಮವ ತಾಳಿದಿ ತಾಯಿ ಜಯ ನಮ ಪಾರ್ವತಿ ಬೋಲು ಭಾರತ್ ಮಾತಾ ಕೀ ಜಯ ಅನ್ನಪೂರ್ಣೇಶ್ವರಿ ಮಾತಾ ಕೀ ಜಯ ಕನ್ನಡ ಮಾತೆಗೆ ಜಯವಾಗಲಿ ಕನ್ನಡ ಅಂಬೆಗೆ ಜಯವಾಗಲಿ ಜಿಲ್ಲಾಧಿಕಾರಿಗಳಾದ ವಿವಿ ಜ್ಯೋತ್ಸ್ನ ಅವರು ಮಾತನಾಡುತ್ತಾ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ರಾಜ್ಯ ಏಕೀಕರಣಗೊಂಡು 64 ವರ್ಷಗಳು ತುಂಬಿ ಇಂದು 65ನೇ ವರ್ಷಕ್ಕೆ ಕಾಲಿಡುತ್ತಿದ್ದೇವೆ. ರಾಜ್ಯೋತ್ಸವ ಆಚರಣೆಯ ಈ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜಾರೋಹಣೆ ಮಾಡಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಲು ನನಗೆ ಅತೀವ ಸಂತೋಷವಾಗುತ್ತಿದೆ. ಕನ್ನಡ ತಾಯಿ ಭುವನೇಶ್ವರಿಯ ಕೃಪೆ ತಮಗೆಲ್ಲರಿಗೂ ಸಿಗಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ.
ಇಂದು ಅಖಂಡ ಕರ್ನಾಟಕ ಅಸ್ತಿತ್ವಕ್ಕೆ ಬಂದ ದಿನ 1956ನೇ ಇಸವಿಗೂ ಮೊದಲು ಕರ್ನಾಟಕ ವಿವಿಧ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿತ್ತು ದಕ್ಷಿಣದ ಕೆಲ ಜಿಲ್ಲೆಗಳು ಮೈಸೂರು ಸಂಸ್ಥಾನದಡಿಯಲ್ಲಿದ್ದರೆ ಕಲಬುರಗಿ ಬೀದರ್ ರಾಯಚೂರು ಜಿಲ್ಲೆಗಳು ಹೈದರಾಬಾದಿನ ನಿಜಾಮರ ಆಳ್ವಿಕೆಗೆ ಒಳಪಟ್ಟಿದವು ರಾಜ್ಯದ ವಾಯುವ್ಯ ಭಾಗವು ಮುಂಬೈ ಪ್ರಾಂತ್ಯಕ್ಕೆ ಒಳಪಟ್ಟಿದರೆ ದಕ್ಷಿಣ ಕನ್ನಡ ಕೊಳ್ಳೇಗಾಲ ಬಳ್ಳಾರಿ ಮುಂತಾದ ಪ್ರದೇಶಗಳು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದವು ಕೊಡಗು ಜಿಲ್ಲೆ ಬ್ರಿಟಿಷರ ಒಂದು ಅಧೀನ ರಾಜ್ಯವಾಗಿ ಉಳಿಯಿತು ಕನ್ನಡರಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು ಆಡಳಿತಾತ್ಮಕ ಪ್ರಾತಿನಿಧ್ಯ ಲಭಿಸಿರಲಿಲ್ಲ ಅಲ್ಲದೆ ಅಭಿವೃದ್ಧಿ ವಿಷಯದಲ್ಲಿ ಕನ್ನಡಿಗರನ್ನು ಕಡೆಗಣಿಸಲಾಗುತ್ತಿತ್ತು ಮೈಸೂರು ಪ್ರಾಂತ್ಯದಿಂದ ಹೊರಗುಳಿದ ಕನ್ನಡಿಗರು ಹತಾಶೆಗೆ ಒಳಗಾದರು ಕನ್ನಡ ಭಾಷೆ ಕನ್ನಡಿಗರ ಭಾವನೆಗಳಿಗೆ ಬೆಲೆ ಇಲ್ಲದಂತಾಗಿತ್ತು ಈ ಎಲ್ಲಾ ಪರಿಸ್ಥಿತಿಗಳು ಭಾಷೆಯ ಕಡೆಗಣನೆ ವಿರುದ್ಧ ಚಳುವಳಿ ಆರಂಭಕ್ಕೆ ಕಾರಣವಾಯಿತು ಅಖಂಡ ಕರ್ನಾಟಕ ಸ್ಥಾಪನೆಯ ಹೋರಾಟದ ಬೀಜ 19ನೇ ಶತಮಾನದಲ್ಲಿ ಮೊಳಕೆಯೊಡೆಯಿತು ಅಂದು ಕರ್ನಾಟಕ ಏಕೀಕರಣದ ಕನಸನ್ನು ಕಂಡಿದ್ದ ಡೆಪ್ಯೂಟಿ ಚನ್ನಬಸಪ್ಪ ಅವರು 1856ರಲ್ಲಿ ಬಿತ್ತಿದ ಚಳುವಳಿಯ ಬೀಜ ಹೆಮ್ಮೆರವಾಗಿ ಬೆಳೆದು 100 ವರ್ಷಗಳ ನಂತರ ಅಂದರೆ ನವೆಂಬರ್ 1956ರಂದು ಏಕೀಕೃತ ಮೈಸೂರು ರಾಜ್ಯ ಉದಯವಾಯಿತು ಅಂದಿನ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ವಿಶಾಲ ಮೈಸೂರು ರಾಜ್ಯವನ್ನು ಉದ್ಘಾಟಿಸಿದರು ಅದೇ ದಿನ ಬಳ್ಳಾರಿ ಜಿಲ್ಲೆಯ ಹಂಪಿನ ಶ್ರೀ ವಿರೂಪಾಕ್ಷನ ಸನ್ನಿಧಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕುಲ ಪುರೋಹಿತರೆನಿಸಿದ ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು ಭಾಷಾ ಮತ್ತು ಸಂಸ್ಕೃತಿ ಬಗೆಗಿನ ಪ್ರೀತಿ ಮತ್ತು ಗೌರವ ಕಾರಣ ವಿವಿಧ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡಿಗರು ಮತ್ತೆ ಒಂದಾಗಿದ್ದರು ರಾಜ್ಯದ ಏಕೀಕರಣಕ್ಕಾಗಿ ಹೋರಾಡಿದ ಆಚಾರ್ಯ ಬಿಎಂ ಶ್ರೀಕಂಠಯ್ಯ ಕುವೆಂಪು ಅಣ್ಣಾ ಕೃಷ್ಣರಾಯರು ಆಲೂರು ವೆಂಕಟರಾಯರು ಮಂಗಲವೇಡೆ ಶ್ರೀನಿವಾಸರಾಯರು ಎಸ್ ನಿಜಲಿಂಗಪ್ಪ ಕೆಎಫ್ ಪಾಟೀಲ್ ಗೋರೂರ ರಾಮಸ್ವಾಮಿ ಅಯ್ಯಂಗಾರ್ ಹಾರನಹಳ್ಳಿ ರಾಮಸ್ವಾಮಿ ಕಡಿದಾಲ ಮಂಜಪ್ಪ ಕೆಂಗಲ ಹನುಮಂತಯ್ಯ ಎಚ್ ಎಸ್ ದೊರಸ್ವಾಮಿ ಬಳ್ಳಾರಿ ಸಿದ್ದಮ್ಮ ಪಾಟೀಲ ಪುಟ್ಟಪ್ಪ ಮುಂತಾದವರನ್ನು ಅಸಂಖ್ಯಾತ ಲೇಖಕ ಲೇಖಕರಿಯನ್ನು ಸಂಘ ಸಂಸ್ಥೆಗಳನ್ನು ಪತ್ರಿಕೋದ್ಯಮಿಗಳನ್ನು ಕನ್ನಡ ಕಟ್ಟಾಳುಗಳನ್ನು ಸ್ಮರಿಸುವುದು ಇಂದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಮುಂದೆ 1973ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ದಿವಂಗತ ಡಿ ದೇವರಾಜ ಅರಸರು ಮೈಸೂರು ರಾಜ್ಯಕ್ಕೆ ವಿಶಾಲಾರ್ಥದಲ್ಲಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು ಕನ್ನಡ ನಾಡು ವಿವಿಧ ಧರ್ಮ ಸಂಸ್ಕೃತಿಗಳ ಸಮಾಗಮವಾಗಿದೆ ಮೌರ್ಯರು ಕದಂಬರು ಹೊಯ್ಸಳರು ವಿಜಯನಗರದ ಅರಸರು ಚಾಳುಕ್ಯರು ರಾಷ್ಟ್ರಕೂಟರು ಮೈಸೂರಿನ ಒಡೆಯರು ಮುಂತಾದ ಅನೇಕ ರಾಜಮನೆತನಗಳು ಈ ನಾಡನ್ನು ಆಳಿವೆ ಈ ಮನೆತನಗಳ ಕೊಡುಗೆ ನಾಡಿಗೆ ಅಪಾರವಾಗಿದೆ ದಾಸಶ್ರೇಷ್ಠ ಕನಕದಾಸರು ಪುರಂದರದಾಸರು ಸರ್ವಜ್ಞ ಶಿಶುನಾಳ ಶರೀಫ ಅವರಂಥ ಸಂತ ಕವಿಗಳು ಸಾಮಾಜಿಕ ಕ್ರಾಂತಿಯ ಹರಿಕಾರ ಜಗಜ್ಯೋತಿ ಬಸವಣ್ಣನವರು ಸೇರಿದಂತೆ ಶರಣರು ವಚನಕಾರರು ಬಾಲಿ ಬದುಕಿದ ನೆಲ ನಮ್ಮದಾಗಿದೆ ಕನ್ನಡಕ್ಕೆ ಮೊಟ್ಟಮೊದಲ ಕವಿರಾಜ ಮಾರ್ಗ ಕನ್ನಡದ ಗ್ರಂಥ ನೀಡಿದ ನೃಪತುಂಗನ ನಾಡು ಕಲಬುರಗಿ ಜಿಲ್ಲೆ ಎಂಬುದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಕವಿ ಅಮೋಘವರ್ಷ ನೃಪತುಂಗನ ಕವಿರಾಜ ಮಾರ್ಗ ಕೃತಿಯು ಕಾವೇರಿಯಿಂದ ಗೋದಾವರಿವರೆಗೆ ಕನ್ನಡ ನಾಡು ವಿಸ್ತರಿಸುವ ವೈಭವವನ್ನು ವರ್ಣಿಸಿದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧರು ಜನರು ಸಿಖ್ಖರು ಮುಂತಾದ ಎಲ್ಲ ಧರ್ಮೀಯರು ಧರ್ಮ ಸಹಿಷ್ಣುತೆ ಸಮನ್ವಯತೆ ಸೌಹಾರ್ದತೆಯಿಂದ ಬದುಕುತ್ತಿರುವ ನಾಡು ನಮ್ಮದು ಅಂತೆಯೇ ದೇಶದಲ್ಲಿ ಅತ್ಯಂತ ಶ್ರೀಮಂತ ಸಾಹಿತ್ಯ ಹೊಂದಿರುವ ಮತ್ತು ಶಾಸ್ತ್ರೀಯ ಭಾಷೆಯಾಗಿರುವ ಕನ್ನಡ ಸಾಹಿತ್ಯಕ್ಕೆ ಇಂದು 8 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಸಂದಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ಭಕ್ತಿ ಸಾಹಿತ್ಯ ಹಾಗೂ ಸಾಮಾಜಿಕ ಕಲ್ಯಾಣವನ್ನು ಜತೆಯಾಗಿ ಬೆಸಗಿದ ಜಗತ್ತಿನ ಅಪೂರ್ವ ಚಳುವಳಿಯೊಂದು ರೂಪುಗೊಂಡು 12ನೇ ಶತಮಾನದಲ್ಲಿ ಯಶಸ್ವಿಯಾಗಿ ಸಾಮಾಜಿಕ ಕ್ರಾಂತಿಗೆ ನಾಂದಿ ಹಾಡಿದ ನೆಲ ಕಲ್ಯಾಣ ಕರ್ನಾಟಕ ಪ್ರದೇಶವಾಗಿದೆ ಕನ್ನಡಿಗರು ಸಹೃದಯಿಗಳು ಧಾರ್ಮಿಕ ಸಹಿಷ್ಣುತೆಯುಳ್ಳ ಪ್ರಜ್ಞಾವಂತರು ನಮ್ಮಲ್ಲಿ ಧರ್ಮ ಸಂಸ್ಕೃತಿ ಸಂಪ್ರದಾಯಗಳು ಹಲವು ಆದರೆ ಭಾವನೆ ಮಾತ್ರ ಒಂದೇ ನಾವೆಲ್ಲರೂ ಕನ್ನಡಿಗರು ಕರ್ನಾಟಕದ ಏಕೀಕರಣಕ್ಕಾಗಿ ತೋರಿದ ಒಗ್ಗಟ್ಟನ್ನು
ನಾವು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ತೋರಬೇಕಿದೆ ಏಕೀಕರಣಕ್ಕಾಗಿ ಲಕ್ಷಾಂತರ ಕನ್ನಡಿಗರು ಹೋರಾಡಿದ್ದಾರೆ ಅವರು ಕಟ್ಟಿ ಕೊಟ್ಟ ರಾಜ್ಯವನ್ನು ಸಮೃದ್ಧಗೊಳಿಸಿ ಅಭಿವೃದ್ಧಿ ಪದದಲ್ಲಿ ಸಾಗಿಸುವುದು ಜವಾಬ್ದಾರಿ ನಮ್ಮೆಲ್ಲರದು ಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸುವುದರೊಂದಿಗೆ ಸದೃಢ ಸಮೃದ್ಧ ಹಾಗೂ ಸ್ವಾವಲಂಬಿ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿಯಲ್ಲಿ ಉತ್ತುಂಗಕ್ಕೆ ಕೊಂಡೊಯ್ಯೋಣ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ರಾಜ್ಯೋತ್ಸವ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಗಣ್ಯರು ಹಾಗೂ ನಗರದ ಸಾರ್ವಜನಿಕರು ಉಪಸ್ಥಿತರಿದ್ದರು।